ನಮಸ್ಕಾರ, ಮುಖ್ಯಾಂಶಗಳು. 12 ಸೇವಾ ವಲಯಗಳ ಉತ್ತೇಜನಕ್ಕಾಗಿ 5,000 ಕೋಟಿ ರೂಪಾಯಿ ನಿಧಿ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ 3 ವರ್ಷಗಳ ಕಾಲ ಮುಂದುವರಿಕೆ, ರವಿಶಂಕರ್ ಪ್ರಸಾದ್. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದವರ ಅಭ್ಯುದಯ, ಬಿಎಸ್ ಯಡಿಯೂರಪ್ಪ ಭರವಸೆ. ಕೃಷಿ ಲಾಭದಾಯಕವಾಗಿಸಲು ಹಲವು ಯೋಜನೆ ಜಾರಿ, ಕಾಗೋಡು ತಿಮ್ಮಪ್ಪ. ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಶೀಘ್ರದಲ್ಲೇ ವಿಸ್ತರಣೆ, ಡಾ ಎಂಸಿ ಮೋಹನ್ ಕುಮಾರಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ 12 ಸೇವಾ ವಲಯಗಳನ್ನು ಚಾಂಪಿಯನ್ ಸೇವೆಗಳೆಂದು ಪರಿಗಣಿಸಿದ್ದು, ಇವುಗಳ ಉತ್ತೇಜನಕ್ಕಾಗಿ ರೂಪಿಸಲಾಗುವ ಕಾರ್ಯಯೋಜನೆಗಳಿಗೆ 5,000 ಕೋಟಿ ರೂಪಾಯಿ ನಿಧಿ ಒದಗಿಸಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಮಾಹಿತಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಪ್ರೇರಿತ ಸೇವೆಗಳು, ಪ್ರವಾಸೋದ್ಯಮ ಮತ್ತು ಆತಿಥ್ಯ, ವೈದ್ಯಕೀಯ ಪ್ರವಾಸೋದ್ಯಮ, ಸಾರಿಗೆ ಮತ್ತು ಸಾಗಾಟ ಸೇವೆಗಳು ಇದರಲ್ಲಿ ಸೇರಿವೆ. ಈ ಸೇವೆಗಳನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವುದು ಮತ್ತು ರಫ್ತು ಸಾಧ್ಯತೆ ಹೆಚ್ಚಿಸುವುದು ಈ ನಿಧಿಯ ಉದ್ದೇಶವಾಗಿದೆ. ಒಟ್ಟು ದೇಶೀಯ ಉತ್ಪನ್ನ ಹೆಚ್ಚಳ, ಉದ್ಯೋಗ ಸೃಷ್ಟಿ, ಜಾಗತಿಕ ಮಾರುಕಟ್ಟೆಗೆ ರಫ್ತು ಹೆಚ್ಚಳದ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸಂಪುಟ ಸಭೆ ಬಳಿಕ ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಸುರೇಶ್ ಪ್ರಭು ಸೇವಾ ವಲಯಗಳಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮ ತೆಗೆದುಕೊಳ್ಳುತ್ತಿದೆ ಎಂದರು. Which will be provided to make these sectors grow at a much faster rate. Service sector is going with a very ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಜಿಡಿಪಿ ವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿದ್ದು, ಕಳೆದ ಸಾಲಿನಲ್ಲಿ 140 ಶತಕೋಟಿ ಸಾಫ್ಟ್ವೇರ್ ರಫ್ತಾಗಿದೆ. ಮುಂದಿನ ದಿನಗಳಲ್ಲಿ ಡಿಜಿಟಲ್ ವಲಯ 1 ಟ್ರಿಲಿಯನ್ ವಹಿವಾಟು ನಡೆಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆಯನ್ನು ಇನ್ನೂ 3 ವರ್ಷಗಳ ಕಾಲ ಮುಂದುವರಿಸಲು ಸಹ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 3 ವರ್ಷಗಳಲ್ಲಿ 15 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮೇನಕಾ ಗಾಂಧಿ ಮಾನವ ಕಳ್ಳ ಸಾಗಾಣಿಕೆ ತಡೆ ಮಸೂದೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ತಪ್ಪಿತಸ್ಥರಿಗೆ 7-10 ವರ್ಷ ಶಿಕ್ಷೆಗೆ ಮಸೂದೆಯಲ್ಲಿ ಅವಕಾಶವಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ನಿನ್ನೆ 500 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಸಚಿವರಾದ ಆರ್ಬಿ ತಿಮ್ಮಾಪುರ, ಉಮಾಶ್ರೀ, ಶಾಸಕರಾದ ಎಚ್ವೈ ಮೇಟಿ, ಜಿಟಿ ಪಾಟೀಲ್ ಸೇರಿದಂತೆ ಮುಖಂಡರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಂತರ ಸಿದ್ದರಾಮಯ್ಯ, ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ, ಸರ್ಕಾರ ಪಾರದರ್ಶಕ ಆಡಳಿತ ನೀಡಿರುವುದರಿಂದ ಪುನಃ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದರು. ಕಳೆದ 5 ವರ್ಷಗಳಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ 58,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪುನಃ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಪುನರುಚ್ಚರಿಸಿದ ಅವರು, ನೀರಾವರಿ ಯೋಜನೆಗಳಿಗೆ ಇನ್ನಷ್ಟು ಸಂಪನ್ಮೂಲವನ್ನು ಮೀಸಲಿಡಲಾಗುವುದು ಎಂದರು. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ 786 ಕೋಟಿ ರೂಪಾಯಿ ವೆಚ್ಚದ ಹನಿ ನೀರಾವರಿ ಯೋಜನೆ ಜಾರಿಗೆ ತಂದು ಕರ್ನಾಟಕ ದೇಶದಲ್ಲಿಯೇ ಮಾದರಿ ರಾಜ್ಯವಾಗಿದೆ ಎಂದರು. ಇವರು ಅಪ್ರಾಣೆ ಬರಲ್ಲ, ಮುಂದೆ ಬಂದ್ರೆ ಅವರು ಅಧಿಕಾರದಲ್ಲಿದ್ದಾಗ 5 ವರ್ಷದಲ್ಲಿ ಎಷ್ಟೇ ಖರ್ಚು ಮಾಡಿದ್ರು? ಕೇವಲ 18,000 ಕೋಟಿ. ನಾವೆಷ್ಟು ಮಂಜೂರು ಮಾಡಿದ್ದೀವಿ? 58,000 ಕೋಟಿ. ಬಳ್ಳಾರಿಯ ಹೊಸಪೇಟೆಯಲ್ಲಿ ನಿನ್ನೆ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದರಾದ ಶೋಭಾ ಕರಂದ್ಲಾಜೆ, ಬಿಶ್ರೀರಾಮುಲು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ, ತಾವು ಮುಖ್ಯಮಂತ್ರಿಯಾಗಿದ್ದ ವೇಳೆ ಹೊಸಪೇಟೆ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಗಿತ್ತು. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕಬ್ಬು ಬೆಳೆಗಾರರು ಸೇರಿದಂತೆ ಎಲ್ಲರಿಗೂ ಅನುಕೂಲ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಶ್ರೀರಾಮುಲು, ಬಿಜೆಪಿಯಿಂದ ಶಾಸಕ ಸ್ಥಾನ ಪಡೆದು ಬಿಜೆಪಿ ಅಧಿಕಾರಾವಧಿಯಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಇದೀಗ ಪಕ್ಷ ತೊರೆದು ಹೋಗುತ್ತಿರುವ ಅಭ್ಯರ್ಥಿಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಮತದಾರರು ತಕ್ಕ ಪಾಠ ಕಲಿಸಬೇಕು ಎಂದರು.
ನೂತನವಾಗಿ ಘೋಷಿಸಿರುವ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯನ್ನು ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ನಿನ್ನೆ ಉದ್ಘಾಟಿಸಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಶಾಸಕರಾದ ಶಾಂತನಗೌಡ, ಪ್ರಸನ್ನಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನೂತನವಾಗಿ ಘೋಷಿಸಲಾಗಿರುವ ಎಲ್ಲ 50 ತಾಲೂಕುಗಳು ಈಗಾಗಲೇ ಅಸ್ತಿತ್ವಕ್ಕೆ ಬಂದಿವೆ. ನೂತನ ತಾಲೂಕುಗಳಿಗೆ ಕೂಡಲೇ ತಹಸೀಲ್ದಾರ್ಗಳನ್ನು ನೇಮಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು. ಕೃಷಿಯನ್ನು ಲಾಭದಾಯಕವಾಗಿಸಲು ಸರ್ಕಾರ ಕೃಷಿ ಭಾಗ್ಯ ಸೇರಿದಂತೆ ಹಲವು ವಿನೂತನ ಯೋಜನೆಗಳನ್ನು ಜಾರಿಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸಿದೆ. ಬಡವರ ಏಳಿಗೆಗಾಗಿ ಅನ್ನಭಾಗ್ಯ ಮತ್ತಿತರ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಎಂದರು. ನೂತನ ತಾಲೂಕು ಉದ್ಘಾಟನೆಗೊಂಡಿರುವುದಕ್ಕೆ ಸ್ಥಳೀಯ ನಾಗರಿಕರು ಸಂತಸ ಹಂಚಿಕೊಂಡರು. ಅವರೆಲ್ಲರಿಗೂ ಕೂಡ ನಾವು ನ್ಯಾಮತಿ ತಾಲೂಕಿನ ಒಂದು ನಾಗರಿಕ ಹಿತರಕ್ಷಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದಿನ ನಮ್ಮ ನ್ಯಾಮತಿ ಹೊಸ ತಾಲೂಕಾಗಿ ಘೋಷಣೆಯಾಗಿದೆ, ನಮಗೆಲ್ಲ ಬಹಳ ಖುಷಿ ಇದೆ. ಚಾಮರಾಜನಗರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಸೇವೆಗೆ ಸಣ್ಣ ಕೈಗಾರಿಕೆ ಹಾಗೂ ಸಕ್ಕರೆ ಖಾತೆ ಸಚಿವ ಡಾ ಎಂಸಿ ಮೋಹನಕುಮಾರಿ ನಿನ್ನೆ ಚಾಲನೆ ನೀಡಿದರು. ಶಾಸಕ ಪುಟ್ಟರಂಗ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಿಟಿ ಸ್ಕ್ಯಾನ್ ಮೆಷಿನ್ ಬಳಿಕ ಮೋಹನ ಕುಮಾರಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಸೇವೆಯನ್ನು ರಾಜ್ಯದ 5 ಜಿಲ್ಲೆಗಳಲ್ಲಿ ಆರಂಭಿಸಲಾಗಿದ್ದು ಇದು ಬಡ ರೋಗಿಗಳಿಗೆ ಸಹಕಾರಿಯಾಗಲಿದೆ. ಈ ಸೇವೆಯನ್ನು ಶೀಘ್ರದಲ್ಲಿಯೇ ರಾಜ್ಯದ ಇನ್ನಿತರ ಜಿಲ್ಲಾ ಆಸ್ಪತ್ರೆಗಳಿಗೂ ವಿಸ್ತರಿಸಲಾಗುವುದು. ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆ ಕೇಂದ್ರಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದರು. ಗೊತ್ತಿರೋ ಹಾಗೆ ಬಹಳಷ್ಟು ಜನ ಕಿಡ್ನಿ ಪೇಷಂಟ್ಸ್ ಇದ್ದಾರೆ, ಅವ್ರಿಗೆ ಫ್ರೀ ಕಿಡ್ನಿ ಡಯಾಲಿಸಿಸ್ ಮಾಡೋಕ್ಕೋಸ್ಕರ ಜನರಲ್ ಹಾಸ್ಪಿಟಲ್ಗಳಲ್ಲಿ ರೂಮ್ಗಳು ರೆಡಿ ಆಗ್ತಿದ್ದಾವೆ, ಹಾಗೆ ಆ ಮೆಷಿನ್ಗಳು ಬಂದು ಆ ಸೇವೆಯನ್ನು ಶುರು ಆಗ್ತದೆ. ಇದು ಗವರ್ಮೆಂಟ್ ಜೊತೆ ಟೈಪ್. ಡಿಡಿ ನ್ಯೂಸ್ನೊಂದಿಗೆ ಖಾಸಗಿ ಸಹಭಾಗಿತ್ವ ಸಂಸ್ಥೆಯ ಧನಂಜಯ್. ತಮ್ಮ ಸಂಸ್ಥೆ ದೇಶಾದ್ಯಂತ 15 ರಾಜ್ಯಗಳಲ್ಲಿ 1,700ಕ್ಕೂ ಹೆಚ್ಚು ಸೇವಾ ಕೇಂದ್ರಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದರು. ಇದರಲ್ಲಿ ನಾವು ಇಲ್ಲಿ ಸಿಟಿ ಸ್ಕ್ಯಾನ್ ಮಾಡೋದು ಫ್ರೀ ಒಳಗೆ ಮಾಡ್ತಾ ಇದ್ದೀವಿ. ಸಿವಿಲ್ ಹಾಸ್ಪಿಟಲ್ ಅದರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಯಾರು ಬರ್ತಾರಲ್ಲ ಅವ್ರ ಜೊತೆ ನಾವು ಫ್ರೀ ಮಾಡ್ತಾ ಇದ್ದೀವಿ. ಸ್ಥಳೀಯ ನಾಗರಿಕ ವೆಂಕಟರಂಗಯ್ಯ, ಜಿಲ್ಲಾಸ್ಪತ್ರೆಗಳಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯ ದೊರೆತಿರುವುದರಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲಮೇಲದಲ್ಲಿ ನಿನ್ನೆ ವಿಕಾಸಪರ್ವ ಯಾತ್ರೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಸಮಾವೇಶವನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸಿದರು. ಬಳಿಕ ರಾಜ್ಯ ಸರ್ಕಾರ ಕಳೆದ ಜೂನ್ ತಿಂಗಳಿನಲ್ಲಿ ರೈತರ ಸಹಕಾರಿ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡುತ್ತೇವೆ ಎಂದು ಘೋಷಿಸಿದ್ದರೂ ಇದುವರೆಗೆ ರೈತರಿಗೆ ಹಣ ತಲುಪಿಲ್ಲ, ಈ ಸರ್ಕಾರ ರೈತಪರ ಕಾಳಜಿ ಹೊಂದಿಲ್ಲ ಎಂದು ಆರೋಪಿಸಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಪದ್ಧತಿ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು, ಅಧಿಕಾರಕ್ಕೆ ಬಂದ 24 ಗಂಟೆಗಳಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ನೀವು ಮಾಡಿರ್ತಕ್ಕಂಥ 51,000 ಕೋಟಿ ರೂಪಾಯಿಗಳು 24 ಗಂಟೆಯಲ್ಲಿ ಮನ್ನಾ ಮಾಡತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಆರಂಭವಾಗಲಿದ್ದು ಮಾರ್ಚ್ 17ರವರೆಗೆ ನಡೆಯಲಿದೆ. ಈ ಬಾರಿ 6,90,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ರಾಜ್ಯಾದ್ಯಂತ 1,004 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಪರೀಕ್ಷೆಗಳನ್ನು ಸುವ್ಯವಸ್ಥಿತವಾಗಿ ನಡೆಸಲು ತಾಲೂಕು ಮಟ್ಟದಲ್ಲಿ ಒಟ್ಟು 286 ಹಾಗೂ ಜಿಲ್ಲಾ ಮಟ್ಟದಲ್ಲಿ 32 ಜಾಗೃತ ದಳಗಳನ್ನು ನೇಮಿಸಲಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕಿ ಸಿ ಶಿಖಾ ತಿಳಿಸಿದ್ದಾರೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ವೀಕ್ಷಣೆ ವ್ಯವಸ್ಥೆ ಮಾಡಲಾಗಿದ್ದು ಪರೀಕ್ಷಾ ದಿನದ ಮುಖ್ಯ ಪ್ರಕ್ರಿಯೆಗಳನ್ನು ಕಡ್ಡಾಯವಾಗಿ ಇದರಲ್ಲಿ ಅಳವಡಿಸಲು ಆದೇಶಿಸಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೋರಿಕೆಯ ಮೇರೆಗೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಪರೀಕ್ಷಾ ಪ್ರವೇಶ ಪತ್ರವನ್ನು ತೋರಿಸಿದರೆ ರಾಜ್ಯಾದ್ಯಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದ್ದು ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸುವ ಕಾರ್ಯಕ್ಕೆ ಬಳಸುವ ಎಲ್ಲ ವಾಹನಗಳಿಗೂ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಂ ಅಳವಡಿಸಲಾಗಿದೆ.
ಇಲಾಖಾ ಕೇಂದ್ರ ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರ ಸಹ ತೆರೆಯಲಾಗಿದ್ದು, ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ಪರೀಕ್ಷಾ ಸಂಬಂಧ ವಿಷಯಗಳ ಬಗ್ಗೆ ದೂರವಾಣಿ ಸಂಖ್ಯೆ 0802308309 ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಸಿ ಶಿಖಾ ತಿಳಿಸಿದ್ದಾರೆ. ಬಿಜೆಪಿ ಆಡಳಿತವಿರುವ ರಾಜ್ಯದ ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಸಭೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ನಡೆಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಮುಂತಾದವರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಪಕ್ಷ ಸಂಘಟನೆ, ಮುಂದಿನ ವರ್ಷ ನಡೆಯಲಿರುವ ಕೆಲ ರಾಜ್ಯಗಳ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗೆ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚಿಸಲಾಯಿತು. की योजनाओं को समाज के आखिरी तबके तक पहुंचाया जाए. प्रधानमंत्री नरेंद्र मोदी और बीजेपी अध्यक्ष अमित शाह बैठते हैं तो उन विषयों को लेकर डिटेल प्रेजेंटेशन हम छत्तीसगढ़ मुख्यमंत्री रमण सिंह केंद्र सरकार जारीगोळिसिरुव जन कल्याण योजनेगळ कुरितु नागरिकरल्लि हेच्चिन जागृति मूडिसि अवुगळ प्रयोजन एल्लरिगू लभ्यवागुवंते नोडिकोळ्ळबेकु. केंद्र सरकार जारीगोळिसिरुव राष्ट्रीय आरोग्य संरक्षणा योजनेय यशस्वी अनुष्ठानदल्लि राज्य सरकारगळ पात्र कुरितु चर्चिसलायितु एंदरु. देश के जनमत में लोकतंत्र की मजबूती के लिए जो सभी लोकसभा और विधानसभा के एक साथ चुनाव की चर्चा है, उस विषय पर भी मुख्यमंत्री बैठक में चर्चा हुई और उसके साथ ही आगामी 2019 के जो लोकसभा चुनाव होने जा रहे हैं उसमें भारतीय जनता पार्टी के शासित राज्यों के संगठनात्मक मजबूती और चुनाव के संबंध में कार्यक्रम की रूपरेखा के विषय में भी चर्चा हुई. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಲೋಕಸಭೆ ಹಾಗೂ ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದರು. ರಾಷ್ಟೀಯ ವಿಜ್ಞಾನ ದಿನದ ವೀಕ್ಷಕರೇ ಗಮನಿಸಿ, ಚಂದನ ವಾಹಿನಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಇಂದಿನಿಂದ ಎರಡು ಹೆಚ್ಚುವರಿ ವಾರ್ತೆಗಳನ್ನು ಬಿತ್ತರಿಸಲಿದೆ. ದೈನಂದಿನ ವಾರ್ತೆಗಳು ಸೇರಿದಂತೆ ಬೆಳಗ್ಗೆ 11 ಗಂಟೆಯಿಂದ 11:15ರವರೆಗೆ ಹಾಗೂ ಮಧ್ಯಾಹ್ನ 3:45ರಿಂದ 4 ಗಂಟೆವರೆಗೆ ವಾರ್ತೆ ಪ್ರಸಾರವಾಗಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಲಕಾಳಜಿಯತ್ತ ಚಿತ್ತ, ಪ್ರವಾಹದ ಬಳಿಕ ಎಚ್ಚೆತ್ತ ಪಾಲಿಕೆ, ಮಳೆ ನೀರು ಸಂಗ್ರಹ ಕಡ್ಡಾಯ. ವಿದ್ಯಾರ್ಥಿಗಳೇ ಆಲ್ ದಿ ಬೆಸ್ಟ್, ಇಂದಿನಿಂದ 17ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ. ವಿಶ್ವದ ದೊಡ್ಡ ಸೌರ ಪಾರ್ಕ್ನ 1ನೇ ಹಂತ ಇಂದು ಶುರು. ಸರ್ಕಾರಿ ನೌಕರರ ವೇತನ ಶೇಕಡ 30 ಏರಿಕೆ, 6ನೇ ವೇತನ ಆಯೋಗದ ಶಿಫಾರಸಿಗೆ ಸಿಎಂ ಸಹಿ, ಶನಿವಾರ ಸಂಪುಟ ಸಭೆ ಅನುಮೋದನೆ. ಸುಸ್ತಿ ಸಾಲ ಪರಿಶೀಲಿಸಿ ಸಾರ್ವಜನಿಕ ಬ್ಯಾಂಕ್ಗಳಿಗೆ ಕೇಂದ್ರ ಸರ್ಕಾರದಿಂದ ಆದೇಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಐಎನ್ಎಕ್ಸ್ ಹಣ ವಂಚನೆ ಪ್ರಕರಣ, ಕಾರ್ತಿ ಚಿದಂಬರಂ ಬಂಧನ. ನಗರದಲ್ಲಿ 88 ಲಕ್ಷ ಮತದಾರರು, 3.16 ಲಕ್ಷ ಹೊಸ ಮತದಾರರ ಸೇರ್ಪಡೆ, 8,000 ಮತಗಟ್ಟೆಗಳ ಸ್ಥಾಪನೆ. ಬೇಸಿಗೆಗೆ ಮುನ್ನವೇ ಬಾಯಾರಿದೆ ನಗರ, ಅಣೆಕಟ್ಟೆಗಳಲ್ಲಿ ಕಡಿಮೆಯಾಗುತ್ತಿದೆ ನೀರಿನ ಪ್ರಮಾಣ, ಟ್ಯಾಂಕರ್ ನೀರಿಗೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣ. ಮಕ್ಕಳ ಪೀಡಕರಿಗೆ ಸರ್ಕಾರಿ ಸೌಲಭ್ಯ ಕಟ್, 1,500 ಪುಟಗಳ ವರದಿ, 100ಕ್ಕೂ ಹೆಚ್ಚು ಶಿಫಾರಸು, ಉಗ್ರಪ್ಪ. March 3-11ರವರೆಗೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಟೂರ್ನಿ, ಭಾರತ ತಂಡಕ್ಕೆ ಅರ್ಜೆಂಟೀನಾ ಮೊದಲ ಎದುರಾಳಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ಸೇವಾ ವಲಯಗಳ ಉತ್ತೇಜನಕ್ಕಾಗಿ 5,000 ಕೋಟಿ ರೂಪಾಯಿ ನಿಧಿ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ 3 ವರ್ಷಗಳ ಕಾಲ ಮುಂದುವರಿಕೆ, ರವಿಶಂಕರ್ ಪ್ರಸಾದ್. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದವರ ಅಭ್ಯುದಯ, ಬಿಎಸ್ ಯಡಿಯೂರಪ್ಪ ಭರವಸೆ. ಕೃಷಿ ಲಾಭದಾಯಕವಾಗಿಸಲು ಹಲವು ಯೋಜನೆ ಜಾರಿ, ಕಾಗೋಡು ತಿಮ್ಮಪ್ಪ. ಮತ್ತು ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತ ಸಿಟಿ ಸ್ಕ್ಯಾನ್ ಸೇವೆ ಶೀಘ್ರದಲ್ಲೇ ವಿಸ್ತರಣೆ, ಡಾಕ್ಟರ್ ಎಂಸಿ ಮೋಹನ್ ಕುಮಾರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.